ಲೋಕಸಭಾ ಚುನಾವಣೆಗೆ ದಿನಗಣನೆ ಆರಂಭ ಆದ ಬೆನ್ನಲ್ಲೇ ಚುನಾವಣಾ ಪ್ರಚಾರಕ್ಕೆ ಚುರುಕು ಮುಟ್ಟಿಸೋಕೆ ಮೊನ್ನೆ ನಿನ್ನೆ ಮೋದಿ ರಾಜ್ಯಕ್ಕೆ ಪ್ರವೇಶವನ್ನ ಮಾಡಿದ್ರು ಮೈಸೂರಿನಲ್ಲಿ ಅದರಲ್ಲೂ ಒಕ್ಕಲಿಗ ಪ್ರಾಬಲ್ಯ ಇರುವಂತಹ ಭಾಗದಲ್ಲಿ ಪ್ರಧಾನಿ ಜೊತೆಗೆ ಮಾಜಿ ಪ್ರಧಾನಿಯ ಜುಗಲ್ಬಂದಿ ಹೇಗಿತ್ತು ಒಕ್ಕಲಿಗ ಪ್ರಾಬಲ್ಯ ಇರುವ ಮೈಸೂರು ಭಾಗದಲ್ಲಿ ಅಥವಾ ಹಳೆ ಮೈಸೂರು ಭಾಗದಲ್ಲಿ ಕಾಂಗ್ರೆಸ್ಗೆ ಯಾವ ರೀತಿಯ ಟಕ್ಕರ್ ಕೊಟ್ಟಿದ್ದಾರೆ ನೋಡ್ತಾ ಹೋಗೋಣ ದೇವೇಗೌಡರ ಘರ್ಚನೆಗೆ ದಂಗಾದ ಕಾಂಗ್ರೆಸ್ ನಾಯಕರು ಡಿಕೆಶಿ ಸಿದ್ದರಾಮಯ್ಯ ವಿರುದ್ದ ಅಬ್ಬರಿಸಿದ ದೊಡ್ಡಗೌಡರು ಹೌದು ಭಾನುವಾರ ನಡೆದ ಪ್ರಧಾನಿ ಮೋದಿ ಸಮಾವೇಶದಲ್ಲಿ ಸಭಿಕರಲ್ಲದೆ ಪ್ರಧಾನಿ ಮೋದಿ ಅವರಿಗೂ ಅಚ್ಚರಿ ಮೂಡಿಸಿತು ತೊಂಬತ್ತೊಂದರ ವಯಸ್ಸಿನಲ್ಲಿ ಭಾರತೀಯ ಜನತಾ ಪಾರ್ಟಿ ಹೋಗಿದ್ದಾರೆ ಎಂಥ ದುರ್ದೈವ ಯಾರು ಇವತ್ತು ಈ ದೇಶವನ್ನು ನಡೆಸ್ತಾ ಇದ್ದಾರೋ ಈ ದೇಶಕ್ಕೆ ಕೀರ್ತಿಯನ್ನು ತಂದುಕೊಟ್ಟಂತ ಒಬ್ಬ ವ್ಯಕ್ತಿ ಯಾರಾದರೂ ಇದ್ರೆ ನನ್ನ ರಾಜಕೀಯದ ಅನುಭವದಲ್ಲಿ ನನ್ನ ಭಕ್ತಲ್ಲೇ ಕೊಟ್ಟಿದ್ದಾರೆ ನರೇಂದ್ರ ಮೋದಿ ಮೈತ್ರಿ ಬಳಿಕ ಸಿಎಂ ಸಿದ್ದರಾಮಯ್ಯ ಶತಾಯಗತಾಯ ಮೈಸೂರು ಕ್ಷೇತ್ರದಲ್ಲಿ ಗೆಲುವನ್ನ ಸಾಧಿಸಲೇಬೇಕು ಅಂತ ಪದೇ ಪದೇ ಪ್ರವಾಸ ಮಾಡುವ ಮೂಲಕ ಪಕ್ಷ ಗೆಲುವಿಗಾಗಿ ಚುನಾವಣಾ ರಣತಂತ್ರವನ್ನ ಸಿದ್ಧಪಡಿಸಿದ್ರು ಆದರೆ ದೇವೇಗೌಡರ ಆ ಕೆಂಡದ ಭಾಷಣದ ಮುಂದೆ ಸಿಎಂ ತಂತ್ರ ಸಪ್ಪೆಯಾದಂತಿದೆ ಇನ್ನು ಭಾಷಣದ ಉದ್ದಕ್ಕೂ ಪ್ರಧಾನಿ ಮೋದಿ ಅವರನ್ನ ಮಹಾನುಭಾವ ಪುಣ್ಯಾತ್ಮ ಅಂತ ಹಾಡಿ ಹೋಗ್ಲಿದ್ರೆ ಅದೇ ವೇದಿಕೆಯಲ್ಲಿ ಮಹಾನೀಯರು ಮಹಾನುಭಾವರು ಅಂತ ಡಿಕೆಶಿ ಹಾಗೂ ಸಿದ್ದರಾಮಯ್ಯ ಅವರದ್ದ ವ್ಯಂಗ್ಯವಾಡಿದ್ರು ಈ ಒಂದು ನನ್ನ ಅನುಮತಿಯನ್ನು ಕೊಟ್ಟಿದ್ದೇನೆ ಇಲ್ಲ ಪಕ್ಕದಲ್ಲಿ ಯದುವೀರವರು ಕೂತಿದ್ದಾರೆ ಮಹಾನುಭಾವ ನಾಲ್ವಡಿ ಕೃಷ್ಣರಾಜ ಹುಡುಗಿರು ರಾಜರಾಜರು ಈ ರಾಜ್ಯಕ್ಕೆ ಏನೇನು ಮಾಡಿದ್ರು ಅದ್ರ ಬಗ್ಗೆ ವಿಶ್ಲೇಷಣೆ ಮಾಡಲಿಕ್ಕಾಗುತ್ತೆ ಇನ್ನು ಭಾಷಣದ ಉದ್ದಕ್ಕೂ ಸಿದ್ದರಾಮಯ್ಯ ಹಾಗೂ ಡಿಕೆಶಿ ಅವರನ್ನ ಟಾರ್ಗೆಟ್ ಮಾಡಿದೊಡ್ಗೌಡ್ರು ಆದಿ ಚಿಂಚನಗಿರಿ ಮಟ್ಟದ ವಿಚಾರವಾಗಿ ಡಿಕೆಶಿ ಆಡಿರುವಂತಹ ಮಾತು ಅವರ ಕಣ್ಣು ಕೆಂಪಾಗಿಸಿದೆ ಇದೇ ಕಾರಣಕ್ಕೆ ಬೆಂಗಳೂರು ನಗರಾಭಿವೃದ್ಧಿ ವಿಚಾರದಲ್ಲಿ ಬಾಚಿ ಬಾಚಿ ಇದ್ದಾರೆ ಅಂತ ಪರೋಕ್ಷವಾಗಿ ಕಿಡಿಕಾರಿದ್ದಾರೆ ಐದು ಮೂವತ್ತಾರು ಸ್ಥಾನಗಳನ್ನು ಗೆದ್ದಂತ ಎರಡು ಮಹನೀಯರು ಎರಡು ಮಹನೀಯರು ಇವತ್ತು ಪಕ್ಕದಲ್ಲಿ ಕೂತಿದ್ದಾರೆ ಈ ರಾಜ್ಯ ಹೇಗೆ ನಡೀತಾ ಇದೆ ನನ್ನ ಅರವತ್ನಾಲ್ಕು ವರ್ಷದ ರಾಜಕೀಯ ಜೀವನದಲ್ಲಿ ಬೆಂಗಳೂರು ನಗರ ಬೆಂಗಳೂರು ನಗರ ಬಿಡಿಎ बेंगलुरु डेवलपमेंट अथॉरिटी दे। बेंगलुरु कॉर्पोरेशन, बेंगलुरु प्लानिंग अथॉरिटी अदर जो मध्य मध्यप्रदेश के राजस्थान के छत्तीसगढ़ के, के निम् संपत्ति ಕರ್ನಾಟಕ ಜನತೆಯ ಸಂಪತ್ತು ನೀನು ಸಿದ್ದರಾಮಯ್ಯ ಬಗ್ಗೆನೂ ಕೂಡ ಕೆಂಡುವಾದಂತಹ ದೇವೇಗೌಡರು ಜೆಡಿಎಸ್ ಕತೆ ಮುಗಿತು ದೇವೇಗೌಡರ ಕುಟುಂಬದವರನ್ನ ಸೋಲಿಸ್ತೀನಿ ಎಂಬ ಮಾತು ದೇವೇಗೌಡರ ನೆತ್ತಿಗೇರಿಸಿದೆ ನೀನು ಆರು ಕೋಟಿಗೆ ಸಿಎಂ ಆದ್ರೆ ಮೋದಿ ನೂರ ಇಪ್ಪತ್ತು ಕೋಟಿ ಜನರಿಗೆ ಪಿಎಂ ಅಂತ ಗುಡುಕಿದ್ದಾರೆ ಆ ಪುಣ್ಯಾತ್ಮರಿಗೆ ಆ ಪುಣ್ಯಾತ್ಮರಿಗೆ ನಮೋ ನಮೋ ಮೋದಿಯವರ ಬಗ್ಗೆ ಎಷ್ಟು ಲಘುವಾಗಿ ಒಬ್ಬ ರಾಜ್ಯದ ಮುಖ್ಯಮಂತ್ರಿ ಒಬ್ಬ ರಾಜ್ಯದ ಮುಖ್ಯಮಂತ್ರಿ ಕೇವಲ ಆರು ಕೋಟಿಯ ಜನತೆಯ ಮುಖ್ಯಮಂತ್ರಿ ಕೋಟಿಯ ಈ ಒಬ್ಬ ಒಬ್ಬ ಇನ್ನು ದೇವೇಗೌಡರ ಕೆಂಡದಂತಹ ಭಾಷಣ ಮೈತ್ರಿ ಕಾರ್ಯಕರ್ತರಲ್ಲಿ ಹುಮ್ಮಸ್ಸು ಮೂಡಿಸಿದ್ರೆ ಸಿಎಂ ಸಿದ್ದರಾಮಯ್ಯ ಹಾಗೂ ಡಿಸಿಎಂ ಡಿಕೆ ಶಿವಕುಮಾರ್ ಅವರಿಗೆ ತಲೆನೋವು ತರಿಸಿದೆ ನ್ಯೂಸ್ ಡೆಸ್ಕ್ ಪಬ್ಲಿಕ್ ಟಿವಿ